ಕರೀತೆ. ಕೃಷ್ಣ ರುಕ್ಮಿಣಿಗೆ ಆಡಿಷನ್ ಕೊಟ್ಟಿರ್ತೀನಿ, ಅರ್ಗಿಣಿಗೆ ಆಡಿಷನ್ ಕೊಟ್ಟಿರ್ತೀನಿ, ಕಾರ್ತಿಕ ದೀಪ ಆಡಿಷನ್ ಕೊಟ್ಟಿರ್ತೀನಿ. ಕೆ ಮಂಜು ಅವ್ರು ಬಂದು ಒಂದಷ್ಟು ಯಾರ್ಯಾರು ಇರ್ತಾರೆ ಮಾತಾಡ್ಕೊಂಡು ನನ್ನ ಕರೀತಾರ ಒಳಗೆ, ಏನಪ್ಪ ಎಷ್ಟಾಗತ್ತೆ ಅಂತಾರೆ. ನಾನು ಎಷ್ಟಾಗತ್ತೆ, ಆ ಸಿನಿಮಾ ಸಿಗದೆ ಹೋಗಿದ್ದಿದ್ರೆ ಅಥವಾ ಆ ಸಿನಿಮಾ ವರ್ಕ್ ಆಗಿಲ್ಲ ಅಂದಿದ್ರೆ ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ. ನಾನು ಸಿನಿಮಾದಲ್ಲೇ ಮುಂದುವರಿತೀನಿ, ನನ್ನ ಪ್ರೊಫೆಷನ್ ಸಿನಿಮಾ ಅಂತ ಡಿಸೈಡ್ ಮಾಡಿದ್ದು ಆಗಲಿ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ರಿಲೀಸ್ ಆಗಿ ಹಿಟ್ ಆಗುವವರೆಗೂ ನನ್ನ ದುಡಿಮೆ 2,40,000 ಏನೋ ದುಡ್ದಿರ್ತೀನಿ. ಮರೆತೇ ಹೋದೆನು ಹೊರಟ ಕಾರಣ. ಕಾಲೇಜ್ ಹೋಗ್ತಿದ್ದೆ, ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ. ನಾವು ಕ್ಲಾಸ್ ಅಲ್ಲ ಮಾಸ್ ಅಂತ ರಾಮಾಚಾರ್ಯ ಡೈಲಾಗ್ ಇದೆಯಲ್ಲ ಆ ಥರದವ್ರು ನಾವು. ಸೊ ಹಂಗೆ ನಡೆಯೋದು, ಒಂದು 2 ವರ್ಷ ಕಳೆದೇ ಹೋಯಿತು ಗೊತ್ತಿಲ್ಲದೆ. ಆಮೇಲೆ ನಾವು ಫೈನಲ್ ಇಯರ್ಗೆ ಬಂದಾಗಲೇ ಒಂದು ಸೀರಿಯಸ್ನೆಸ್ ಅನ್ನೋದು ನಮ್ಗೆ ಗೊತ್ತಾಗಿದ್ದು. ಅಂದರೆ ಸೀನಿಯರ್ಟಿ ಸೀನಿಯರ್ಗಳಿದ್ದಾಗ ನಮ್ಮ ಸೀನಿಯರ್ಗಳಿದ್ದ ಅವ್ರ ಜೊತೆ ಅವ್ರ ಹೆಂಗೆ ಕೆಣಕೋದು, ಅವ್ರ ಜೊತೆ ಹೆಂಗೆ ಜಗಳ ಮಾಡೋದು, ಅಥವಾ ಅದರಲ್ಲಿ ಫ್ರೀ ಯಾರನ್ನು ಫ್ರೆಂಡ್ ಮಾಡ್ಕೊಳ್ಳೋದು, ಈ ಥರದಲ್ಲಿ ಬ್ಯುಸಿ ಆಗಿದ್ವಿ. ನಾವುಗಳು ಸೀನಿಯರ್ ಆದಾಗಲೇ ಸೀನಿಯಾರಿಟಿಗೆ ಅರ್ಥ ಏನು, ಅದಕ್ಕೆ ಏನು ಜವಾಬ್ದಾರಿ ಇರುತ್ತೆ ಅಂತ ಅರ್ಥ ಆಗಿದ್ದು. ಹೀಗೆ ಒಂದು ದಿವಸ 5th semester ಇರಬೇಕಾದ್ರೆ ಕಾಲೇಜ್ ಕಾರಿಡಾರಲ್ಲಿ ನಡ್ಕೊಂಡು ಹೋಗ್ಬೇಕು, ನಾವು ಒಂದು 23 ಜನ ಒಟ್ಟೊಟ್ಟಿಗೆ ಬ್ಯಾಚ್ ಹಾಕೊಂಡು ಹೋಗ್ತಾ ಇದ್ದು ನಾವು. ಅಂದರೆ ಇದ್ದಿದ್ದೆ ಹಾಗೆ ನಮ್ಮ ಗ್ಯಾಂಗ್. ಆವಾಗ ಯಾವನೊಬ್ಬ ಕೆಣಕ್ತಾನೆ, ಅಂದರೆ ಕೆಣಕ್ತಾನೆ ಅಂದರೆ ಎದುರುಗಡೆ ಏನು ಕೆಣಕಲ್ಲ, ಹಿಂಗೆ ಪಾಸ್ ಆಗಾರೆ ಬೇಸಿ ಹೆಣ್ಮಕ್ಳು ಏನೋ ಒಬ್ಬ ನನ್ನ ಮಗನು ನಾಟಕಕ್ಕೆ ಹೆಸರೇ ಕೊಟ್ಟಿಲ್ವಂತೆ. ನಾವು ಕೊಟ್ಟಿಲ್ಲ ಅಂತ ಪಾಪ ನಮ್ಮ ಜೂನಿಯರ್ಸು ಕೊಟ್ಟಿಲ್ಲ, ಅದೇ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ನನಗೆ. ಸೊ ಅದು ಕೊಟ್ಟಿಲ್ವಂತೆ, ಅದೇ ಬುಡ ಬುಡ ಅವರೆಲ್ಲ ಬರೀ ಜೋಕಿ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಓದ್ತಾರೆ, ಅಥವಾ ಇಲ್ಲ ರೌಡಿಸಮ್ ಮಾಡ್ಕೊಂಡು ಓಡಾಡಿದ್ರೆ ಅದು ಕರೆಕ್ಟಾಗೋರು ಅವರು, ಅವರು ಕಲೆಗಿಲ್ಲ ಎಲ್ಲ ಅವ್ರದ್ದಲ್ಲ. ಈ ಮಾತು ನನ್ನ ತುಂಬ ಡ್ರೈವ್ ಮಾಡಿದ್ದು, ಅಫೆಂಡ್ ಆದೆ. ಅಲ್ಲಿಂದ ಹೋಗ್ತಿದ್ದ ಯೂಟರ್ನ್ ಹಾಕೊಂಡು ಹೋಗಿ ಕ್ಲಾಸ್ಗೆ ಹೋಗಿ ಒಬ್ಬನ ಕಳಿಸಿ ಹೆಸರು ಕೊಡಿಸ್ಬಿಟ್ಟು ಬಂದು. ಸೊ ಅಲ್ಲಿ ಚಾಲೆಂಜ್ ಮೇಲೆ ಚಾಲೆಂಜು. ಸೊ ಈ ರೀತಿ ಹೊರಗಡೆಯಿಂದ ಬಂದು ಜನ ಡೈರೆಕ್ಟ್ ಮಾಡೋಂಗಿಲ್ಲ ಯಾರೂ. ಓಕೆ, ಅದು ಮೊದಲಿತ್ತು ಆಪ್ಷನು, ಆ ಟರ್ಮಲ್ಲಿ ಕಟ್ಟಾಯಿತು. ಹಾಂ ಸರಿ, ಕಾಲೇಜಲ್ಲಿ ಯಾರು ಸರಿ, ನಮ್ಮ ಲೆಕ್ಚರರ್ ಒಬ್ಬರನ್ನ ಹೇಳಿ ಹೆಂಗು ಹೆಂಗು ಕನ್ವಿನ್ಸ್ ಮಾಡಿ, ನೀವು ಡೈರೆಕ್ಟ್ ಮಾಡಿ ಲೆಕ್ಚರರ್ಸ್ ಎಲ್ಲ ಸ್ಟೂಡೆಂಟ್ಸ್ ಏನು ಮಾಡಬೇಕು ಡೈರೆಕ್ಷನ್. ಓಕೆ, ಅದು ಒಂದು ಕೊಡಲಿಕ್ಕೆ ಪೆಟ್ಟು ಬಿತ್ತು, ಏನು ಮಾಡೋದು ಗೊತ್ತಿಲ್ಲ. ನಮ್ಮ ಹೋಗಿ ಯಾರಿಗೂ ನಾಟಕದ ಗಂಧ ಗಾಳಿ ಇಲ್ಲ, ಏನಾದರೂ ಪಾಪ ಯಾವತ್ತೂ ನೋಡೂ ಇರಲಿಲ್ಲ ಅವರು ಸರಿಯಾಗಿ. ಸೊ ಇದು ನನ್ನ ಹಠ ಆಗಿತ್ತು, ನನಗೆ ಅವನು ಕೌಂಟ್ರ್ ಹೊಡೆದಿದ್ದು ನನಗೆ ಕಾಡ್ತಾ ಇತ್ತು. ಅಲ್ಲ ಸರಿ ಆಗಿದ್ದ ಅಲ್ಲಿ ನಾವೇ ಮಾಡೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಅಂದರೆ ಸುಜಯ್ ವಿನಯ್ ಇವರೆಲ್ಲ ಇದಾರಲ್ಲ, ಸೊ ಇವರು ನನ್ನ ಅಡ್ಡ ಫ್ರೆಂಡ್ಸ್, ಅವರ ಹೆಲ್ಪ್ ತೊಗೊಂಡು. ಸುಜಯ್ ಶಾಸ್ತ್ರಿ? ಹಾಂ, ವಿನಯ್ ಶೇಷಾದ್ರಿ. ವಿನಯ್ ಶೇಷಾದ್ರಿ ಆ್ಯಕ್ಚುಲಿ ನನಗೆ ಒಳ್ಳೆ ಫ್ರೆಂಡು, ಅಂದರೆ ಆಗ ಆನಂತರ ಸುಜಯ್ ಫಸ್ಟ್ ವಿನಯ್ ಪರಿಚಯ ಆಗಿ ಆಮೇಲೆ ಸುಜಯ್ ಪರಿಚಯ ಆಗಿತ್ತು. ಸೊ ವಿನಯ್ ಹತ್ರ ಮಾತಾಡಿ ಹುಡುಕಾಟ ಅನ್ನೋ ನಾಟಕ ದುಂಡಿರಾಜ್, ಸೊ ಅದನ್ನು ಫೈನಲೈಸ್ ಮಾಡಿಕೊಂಡು ಅದನ್ನ ಹೆಂಗೆ ಥಿಯೇಟರ್ ರೀಡಿಂಗ್ಸ್ ಎಲ್ಲ ಯಾವ ರೀತಿ ಆಗುತ್ತೆ ಒಂದು ಸಣ್ಣ ಇನ್ಸೈಟ್ ಕೊಡ್ತಾನೆ ವಿನಯ್. ಸೊ ಅದ್ರ ಬೇಸ್ಡ್ ನಾನು ಓಕೆ ಫೈನ್ ಆಯಿತು ನಾನೇ ಡೈರೆಕ್ಟ್ ಮಾಡ್ತೀನಿ, ನಿಂತು ಎಲ್ಲ ಥರದ ಸರ್ಕಸ್ಸು ಮಾಡಿ ಅದಕ್ಕೆ ಈ ಪ್ರೇಮಲೋಕ ಥರದೊಂದು ರ್ಯಾಂಪ್ ಸೆಟ್ ಎಲ್ಲ ಹಾಕ್ಸಿ ನಾನು. ನಮಗಿರೋ ರೆಫರೆನ್ಸೇ ಅದು ರವಿ ಸರ್, ಹಂಸಲೇಖ, ವಿಷ್ಣು ಸರ್. ಹಾಂ, ಬೇರೆ ಏನು ಗೊತ್ತಿಲ್ಲಲ್ಲ, ಯಾವ ನಾಟಕನೂ ನಾನು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದವನು, ತಂಡಗಳಿಗೆ ಸೇರಿಕೊಂಡು ಅದಕ್ಕೆ ಮುಂಚೆ ಯಾವತ್ತೂ ಏನು ಮಾಡಿಲ್ಲ. ಸೊ ಇದೇ ನಮಗಿರೋ ರೆಫರೆನ್ಸ್, ವಿಜುವಲ್ ರೆಫರೆನ್ಸ್, ಲೈಟಿಂಗು ಇವನೇ ಫಿಕ್ಸ್ ಲೈಟಿಂಗ್ ಮಾಡೋದು. ಸೊ ನಿಮ್ಮಿಷ್ಟ ಹೆಂಗೇನು, ಅದಕ್ಕೊಂದಷ್ಟು ಅವನ ಹತ್ರ ಹೊಡೆದಾಡ್ಕೊಂಡು, ಅವನು ನಮ್ಮ ಎದುರಾಳಿ, ಅವನದೊಂದು ಅವನ ಟೀಮ್ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಅವನ ಕ್ಲಾಸ್ ಅವನು, ಅವನ ಹತ್ರ ಕಿತ್ತಾಡಿಕೊಂಡು ಲೈಟಿಂಗ್ ಮಾಡಿಸ್ಕೊಂಡು ಅಲ್ಲಿ ಅವನೇನೋ ಒಂದಷ್ಟು ನಮ್ಗೆ ಉರಿಸಿ ನಾವು ಅವನಿಗೆ ತಾಮೇಲೆ ವಿಷಯ ನೋಡಿಕೊಂಡು ಅದನ್ನು. ಸೊ ಈ ಥರದ್ದೆಲ್ಲ ಒಂದಷ್ಟು ಸರ್ಕಸ್ ಮಾಡಿ 2nd place ಏನೋ ಬಂತು ನಮಗೆ. ಸೊ ಅಲ್ಲಿಗೆ ನನಗೆ ಆ್ಯಕ್ಚುಲಿ ಅಂದರೆ ನಾಟಕ ರನ್ ಟೈಮಲ್ಲಿ ಬರೋ ಶಿಳ್ಳೆ ಚಪ್ಪಾಳೆ ಸಖತ್ತಾಗಿದೆ ಅನಿಸುತ್ತೆ, ಆ ಫೀಲಿಂಗ್ ಇನ್ನೂ ಬೇಕು ಅಂತ ಅನಿಸುತ್ತೆ. ಆನಂತರ 2nd place ಬರುತ್ತೆ, ಇಲ್ಲಿ ಏನೋ ಇದೆ, ಇದು ಚೆನ್ನಾಗಿದೆಯಲ್ಲ, ಇದು ಈ ಒಂದು ವಿಷಯನೇ ಒಂಥರ, ದೇರ್ ಇಸ್ ಸಮಥಿಂಗ್ ಇನ್ ದಿ ಈ ಚಪ್ಪಾಳೆ ಏನೋ ಕಿಕ್ಕಿದೆ. ಹಾಂ, ಕಿಕ್ಕಿದೆ. ಆ್ಯಂಡ್ ಅದು ಈ ನಾಟಕ ಒಂದು ಪ್ರಕ್ರಿಯೆ ಇದೆಯಲ್ಲ, ನಾಟಕ ಆಗೋದು, ದ ಪ್ರಾಸೆಸ್ ಆಫ್ ಮೇಕಿಂಗ್ ಅ ಪ್ಲೇ. ಅಂದರೆ ಫ್ರಮ್ ನೋಬಡಿ, ಅಂದರೆ ಇರ್ತಕ್ಕಂಥ ಟೀಮಲ್ಲಿ ಯಾರಿಗೂ ನಾಟಕದ ಕಾನ್ಸೆಪ್ಟೇ ಗೊತ್ತಿಲ್ಲ, ನನ್ನ ಗಂಧಾಗಾಳಿ ಇಲ್ಲದವ್ರನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ನಾನು ಅಟ್ಲೀಸ್ಟ್ ರೂಪಕಗಳು ಒಂದು ಕೆಲವು ನಾಟಕ ಎಲ್ಲ ಮಾಡಿದ್ದೆ ಮೈಸೂರಲ್ಲಿ ಸ್ಕೂಲಲ್ಲಿ. ನನ್ನ ಜೊತೆ ಇದ್ದವ್ರಿಗೆ ಯಾರಿಗೂ ಏನೂ ಗೊತ್ತಿಲ್ಲ. ಸೊ ಅವ್ರನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಈ ಥರದ್ದೊಂದು ನಾಟಕ ಮಾಡಿ, ಅಂದರೆ ಆ ಸರ್ಕಲ್ಲು, ರೀಡಿಂಗು, ಆ ವರ್ಕ್ಶಾಪ್ಗಳು, ಆ ಬ್ಲಾಕಿಂಗ್ಗಳು, ಆ ಸೆಟ್ ವರ್ಕ್ಗಳು, ಲೈಟಿಂಗ್ ಎಲ್ಲವೂ, ಮ್ಯೂಸಿಕ್ಕು, ಪ್ರತಿಯೊಂದು ಒಂದಾಗ ಕೂಡು ಬರ್ತಾ ಕೂಡು ಬರ್ತಾ ಒಂದು ನಾಟಕನೇ ಆಗೋಗಿ, ಒಂದು ಶೋ ಆಗೋಗಿ, ಅದಕ್ಕೊಂದು ಅವಾರ್ಡು ಬಂದ್ಬಿಟ್ಟು ಚಾಪಾಳೆ ಶಿಲೆ ಎಲ್ಲ ಬಂದ್ಬಿಡ್ತಾರ. ಕೆಂಗ್ರು ಇದು ಇಷ್ಟು ಚೆನ್ನಾಗಿದೆಯಲ್ಲ ಈ ಪ್ರಾಸೆಸ್ಸು, ಏನು ಗೊತ್ತಿಲ್ಲದೇ ಇಷ್ಟ ಆಯಿತು ಅಂದರೆ ಇದನ್ನು ಚೆನ್ನಾಗಿ ಹತ್ತಿರದಿಂದ ನೋಡಿ ತಿಳ್ಕೋಬೇಕು ನಾನು ಅನ್ನೋ ಕುತೂಹಲ ನನ್ನಲ್ಲಿ ಅವಾಗ ಡ್ರೈವ್ ಆಯಿತು. ಇಲ್ಲಿ ವೆದರ್ ಹೆಂಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನಾನೆಷ್ಟು ಬ್ಯಾಡ್ ಅಂತ ತಿಳ್ಕೋಬೇಕಿತ್ತು. 2 ವರ್ಷ PU ಡಿಗ್ರಿ ಇದ್ರ ಮಧ್ಯದಲ್ಲಿ ಹಂಸಲೇಖ ಅವ್ರ ಜೊತೆ ಇದ್ದೇ ಇದ್ರಿ? ಇಲ್ಲ ಇಲ್ಲ, ನಾನು ಫಸ್ಟ್ PU ಟೈಮ್ಗೆ ಕಟ್ ಆಗೋಯ್ತು, ಅದೇ ಓದಬೇಕಾಗಿತ್ತು, ಹಾಗಾಗಿ ಡಿಸ್ಕಂಟಿನ್ಯೂ ಆಯಿತು. ಅವರೇನು ಮಾತು ತಪ್ಪಲಿಲ್ಲ ಪಾಪ, ಹೋಗೋ ತಪ್ಪಿಸ್ದವ್ ನಾನು ಮನೇಲಿ, ಅಂದರೆ ಅಟೆಂಡೆನ್ಸ್ ಇಲ್ಲ, ಇನ್ನೊಂದು ಮತ್ತೊಂದು ಬೆಂಗಳೂರಿಗೆ ಹೋಗ್ಬಿಟ್ಟು ಹಾಳಾಗ್ಬಿಟ್ಟ ಅವನು,
ಇವನು ಓದ್ತಾನೆ ಚೆನ್ನಾಗಿ ಓದೋ ಹುಡುಗ ಅಂತ ಕಳು ನಂಬಿಕೆ ನಂಬಿಕೆ ಇಟ್ಟು ನಾವು ಅಲ್ಲಿ ಕಳಿಸ್ಕೊಟ್ರಿ ಇವನು ಈ ಥರ ಪರಡಿ ಆಗ್ಬಿಟ್ನಲ್ಲ ಅವನು ಕಾಲೇಜಿಗೆ ಬಂದು ಕಳ್ಕೊಂಡಾಡ್ಕೊಂಡಿದ್ದಾನಲ್ಲ ಅದೊಂದು ಟೆಂಡೆನ್ಸಿ ಇರುತ್ತಲ್ಲ. ಸೊ ಅದನ್ನು ಅಡ್ರೆಸ್ ಮಾಡಬೇಕು. ನಂಡ್ ಅಷ್ಟೊಂದು ವಯಸ್ಸು ಆಗಿರಲಿಲ್ಲ ಸ್ವಂತ ನಿರ್ಧಾರಗಳು ತೊಗೊಳ್ಳೋಷ್ಟು, ಅವ್ರ ಮಾತು ಕೇಳಲೇಬೇಕು. ಸೊ ಡಿಸ್ಕಂಟಿನ್ಯೂ ಆಗುತ್ತೆ ಸಿಂಗಿಂಗು, ಡಿಗ್ರಿ ನಾಟಕ. ಸೊ ಹಂಗೆ ಶುರು ಆದದ್ದು. ಕೆಲಸನೂ ಒಂದು ಪಾಯಿಂಟಲ್ಲಿ ನನಗೆ ಫ್ರಸ್ಟ್ರೇಟ್ ಆಗ್ಬಿಡ್ತೀನಿ, ನನಗೆ ಆಗಲ್ಲ. ಏನು ಕೆಲಸ ಮಾಡ್ತೀನಿ? ಬಿ ಸಿ ಎ ಕಂಪ್ಲೀಟ್ ಆಗಿ ಎಮ್ ಸಿ ಎ ರೆಸಿಡೆನ್ಸ್ ಎಜುಕೇಷನ್ ಮಾಡ್ತಾ ಇರ್ತೀನಿ, ಐ ಟಿಲಿ ಐ ಟಿ ಹುದ್ದೆಯಲ್ಲಿ ಇರ್ತೀನಿ. ಹಾಂ, ಸೊ ಅದೇ ಹೇಳೋದಲ್ಲ, ಏನಾಗಬಾರ್ದು ಅಂದ್ಕೊಂಡಿದ್ದು ಅದೇ ಆಗೋಗ್ತೀನಿ ಕಡೆಗೆ, ಆ ಟ್ಯಾಗೆ ಬಂದು ಕೂರುತ್ತೆ. ಸೊ ಲೈಫ್ ನೆವರ್ ಗಿವ್ಸ್ ಯು ವಾಟ್ ಯು ವಾಂಟ್, ಲೈಫ್ ಗಿವ್ಸ್ ಯು ವಾಟ್ ಯು ಡಿಸರ್ವ್ ಅನ್ನೋದೊಂದು ಮಾತಿದೆ. ಸೊ ಹಾಗೆ ಏನಾಗಬಾರ್ದು ಅಂದ್ಕೊಂಡಿದ್ದು ಅದೇ ಆಗೋಗ್ತೀನಿ. ಅದು ಒಂಥರ ಅದು ಆ ವಾತಾವರಣ ನನಗೆ ಆಗಲ್ಲ, ಒಂಥರ ಪಂಜರದ ಗಿಳಿಯಾದಂಗೆ ಆಗೋಗ್ತೀನಿ ನಾನು. ಅಲ್ಲೇ ಒಂದೇ ಅದೇ ಸಿಸ್ಟಮ್, ಅದೇ ಇದು ಆ ವಾತಾವರಣ. ಸೊ ಇದು ನನಗಲ್ಲ, ಇದು ನನಗಲ್ಲ ಅಂತ. ಅದು ವೀಕೆಂಡಲ್ಲಿ ನಾಟಕದ ಗೀಳು ಬೇರೆ ನಡೀತಾ ಇರ್ತಲ್ಲ ಕಂಟಿನ್ಯೂಸ್ ಆಗಿ. ಸೊ ಒಂದು ಪಾಯಿಂಟಲ್ಲಿ ಫ್ರಸ್ಟ್ರೇಷನಲ್ಲಿ ಕೆಲಸ ಬಿಟ್ಬಿಡ್ತೀನಿ, ಹೇಳದೆ ಕೇಳದೆ. ಸೊ ಅಂದರೆ ನನಗೆ ಹುಷಾರಿಲ್ಲ, ರಜಾ ಬೇಕು ಅಂದ್ರೆ ಅದನ್ನು ಕನ್ಸಿಡರೇ ಮಾಡೋಕ್ಕೆ ರೆಡಿ ಇಲ್ಲೇ ಇರೋಂಥ ಜಾಗದಲ್ಲಿ ನಾನು ಯಾಕಿರಲಿ ಅನ್ನೋದು ನನ್ನ ವಾದ. ಅವ್ರ ಪಾಪ, ಅವ್ರ ತಪ್ಪಲ್ಲ, ಅವ್ರದ್ದೊಂದು ಪ್ರೋಟೋಕಾಲ್ ಇರುತ್ತೆ, ಅವರ ಆರ್ಗನೈಸೇಷನ್ ಒಂದು ಸೆಟ್ ಆಫ್ ರೂಲ್ಸ್ ಜೊತೆ ಕೆಲಸ ಮಾಡ್ತಿರ್ತಾರೆ, ನನಗಾಗ್ತಿಲ್ಲ ಅದು. ಸೊ ಸರಿ ಓಕೆ ಬಾಯ್ ಟಾಟಾ ಅಂತ ಕೆಲಸ ಬಿಟ್ಬಿಡ್ತೀನಿ, ಮನೇಲಿ ಹೇಳಲ್ಲ. ಸೊ ಆ ನಂತರದಲ್ಲಿ ಒಂದಷ್ಟು ಹೆಣಗಾಟ ಶುರು ಆಗುತ್ತೆ, ಸೇವಿಂಗ್ಸ್ ಎಲ್ಲ ನಿಧಾನ ಹಂತಂತವಾಗಿ ಕರಗ್ತಾ ಬರುತ್ತೆ. 2011 ತುಂಬ ರಫ್ ಪ್ಯಾಚ್ ಲೈಫಲ್ಲಿ, ಅಂದರೆ ಏನು ಮಾಡ್ತಾರಲ್ಲ ಕೆಲಸ ಬಿಟ್ಬಿಟ್ರು. ಸೊ ಒಂದು 2-3 ತಿಂಗಳಿಗೆ ಮತ್ತೆ ಎಲ್ಲೂ ಹೋಗೋದು ಬೇಡ ಅನ್ನೋ ಸಂಭ್ರಮದಲ್ಲಿ ಮಾರ್ಗೋಸ ಮಹಲ್ ನಾಟಕನೂ ಶುರು ಆಗಿಬಿಡ್ತಾಗ. ಸೊ ಮಜಾ ಇದೆ ಆ ಎಕ್ಸ್ಪೀರಿಯೆನ್ಸ್ ನನಗೆ. ಅಂದರೆ ಒಂದು 2-3 ತಿಂಗಳು ಅಂತ ಏನು ಅಂದ್ಕೊಂಡಿದ್ದೆ, ಇದರಲ್ಲಿ ಬ್ಯುಸಿ ಆಗಿಬಿಟ್ಟು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಒಂದು 6-7 ತಿಂಗಳು ಓಡೋಗಿತ್ತು, ಬ್ಯಾಲೆನ್ಸ್ ನಿಧಾನಕ್ಕೆ ನಿಧಾನಕ್ಕೆ ಕಡಿಮೆ ಆಗ್ತಾಯಿತ್ತು ಬ್ಯಾಂಕ್ ಬ್ಯಾಲೆನ್ಸು. ಆ ಟೈಮಲ್ಲಿ ಅಂದರೆ ನಾಟಕ ನೋಡಿದ್ರಲ್ಲ, 2% ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆಯಾ, ವಾಯ್ಸ್ ಚೆನ್ನಾಗಿದೆ, ಯಾಕೆ ನೀನು ಸಿನಿಮಾನೂ ಸೀರಿಯಲ್ ಮಾಡಬಾರ್ದು ಅಂತ. ಓಕೆ ಲೆಟ್ಸ್ ಗಿವ್ ಎ ಟ್ರೈ ಅಂದ್ಬಿಟ್ಟು ಸೀರಿಯಲ್ ಆಡಿಷನ್ ಮಾಡ್ತೀನಿ. ಅಂದರೆ ಸೀರಿಯಲ್ ಟ್ರೈ ಮಾಡ್ತೀನಿ, ಸಿನಿಮಾಗೆ ನಾನು ಟ್ರೈ ಮಾಡೋಕ್ಕೆ ಹೋಗಲ್ಲ. ಯಾಕೆ ಸೀರಿಯಲ್ ಟ್ರೈ ಮಾಡ್ತೀನಿ ಅಂದರೆ, ನನಗೆ ಸೀರಿಯಲ್ ಅವರು ಒಂದಿಷ್ಟು ಅಷ್ಟು ಕಾಸು ಬರುತ್ತೆ. ಸೊ ಈ ಸೇವಿಂಗ್ಸ್ ಬರ್ನ್ ಆಗಿ ಹೋಗ್ತಾ ಇದೆಯಲ್ಲ ಅನ್ನೋ ಟೆನ್ಷನ್ ಇರುತ್ತಲ್ಲ ಒಂದು ಕಡೆ. ಸೊ ಸ್ವಲ್ಪ ದುಡ್ಡು ಬಂದರೆ ಲೈಫ್ ಸ್ಮೂತ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ಜೊತೆಗೆ ಸಿನಿಮಾ ಅಂದರೆ ತುಂಬ ದೊಡ್ಡ ಮಾಧ್ಯಮ, ದೊಡ್ಡ ಮಟ್ಟದ ತಯಾರಿ ಜೊತೆಗೆ ಬರಬೇಕು ಸಿನಿಮಾಗೆ, ಹಾಗೆ ಬರೋದು ಬೇಡ ಅನ್ನೋದು ನನ್ನ ನಿರ್ಧಾರ. ಸೊ ಆಗೈತೆ, ನೋಡ್ತಾರೆ, ನೋಡಿದವರೆಲ್ಲ ಬೆಂದಾಡ್ತಾರೆ, ಒಳ್ಳೆ. ನಾನು ಕೃಷ್ಣ ರುಕ್ಮಿಣಿಗೆ ಆಡಿಷನ್ ಕೊಟ್ಟಿರ್ತೀನಿ, ಆಮೇಲೆ ಅರ್ಗಿಣಿಗೆ ಆಡಿಷನ್ ಕೊಟ್ಟಿರ್ತೀನಿ, ಕಾರ್ತಿಕ ದೀಪಾಗೆ ಆಡಿಷನ್ ಕೊಟ್ಟಿರ್ತೀನಿ. ಯಾವುದೋ ಪಾತ್ರ ರಿಪ್ಲೇಸ್ ಆಗ್ತಾಯಿದೆ, ಎಕ್ಸ್ಚೇಂಜ್ ಆಗಬೇಕು, ಸ್ವಿಚ್ ಆಗಬೇಕು ಅನ್ನೋ ಕಾರಣಕ್ಕೆ. ಯಾವುದೋ ಒಂದು ಪಾತ್ರಕ್ಕೆ ಏನು ಕರೆಸ್ತಾರೆ, ಇಲ್ಲ ನಿಂಗೆ ಅದ್ರ ಬದಲು ಲೀಡ್ ಕ್ಯಾರೆಕ್ಟರ್ ಕೊಡ್ತೀನಿ ಅಂತಾರೆ. ಈ ಥರದ್ದೆಲ್ಲ ಒಂದಷ್ಟು ಆಗುತ್ತೆ. ಆ್ಯಂಡ್ ಚಪ್ಪಾಳೆ ಹೊಡೆದವರು, ಬೆಂತಡ್ದವರು ತುಂಬ ಮನಸ್ಸು ತುಂಬ ಉಳಿದವರು, ಒಂದು ವಾರ 2 ವಾರ ಹಾಗೆ ಫಾಲೋ ಅಪ್ಪಲ್ಲಿ ಇರ್ತಾರೆ. ಆಮೇಲಿಂದ 3ನೇ ವಾರದಿಂದ ನಾನೇ ಫೋನ್ ಮಾಡಿದ್ರೆ ಎತ್ತಲ್ಲ, ಯಾಕೆ ಎತ್ತಲ್ಲ ಅಂತ ಗೊತ್ತಾಗಲ್ಲ. ಸೊ ಓಕೆ ಸರಿ ಬಿಡಪ್ಪ, ಇದು ನಮಗಲ್ಲ ಅಂದ್ಕೊಂಡು ಮತ್ತೆ ಕೆಲಸಕ್ಕೆ ಸೇರೋ ಬಗ್ಗೆ ಚಿಂತೆ ಮಾಡ್ತೀನಿ ದುಡ್ಡುಗೋಸ್ಕರ. ಕಚ್ಕೊಳ್ಳಿಲ್ಲ ತುಂಬ ಏನಿಲ್ಲ, 3-4 ಕೊಟ್ಟಿರ್ತೀನಿ ಮ್ಯಾಕ್ಸಿಮಮ್. ಸೊ ಮಧ್ಯದಲ್ಲಿ ಒಂದು ಸಿನಿಮಾಗೂ ಆಡಿಷನ್ ಕೊಟ್ಟಿರ್ತೀನಿ, ಆ ಸಿನಿಮಾ ಟೇಕ್ ಆಫೇ ಆಗಲ್ಲ. ಸೊ ಓಕೆ ಇದು ನಮ್ದಲ್ಲ, ನಾಟ್ ಮೈ ಕಪ್ ಆಫ್ ಟೀ ಅಂತ ಅಂದ್ಕೊಂಡಿದ್ದಾಗ ಸಡನ್ ಆಗಿ ಇದ್ದಕ್ಕಿದ್ದಂಗೆ ಏನೋ ಒಂದು, ನಾನು ಆ ಟೈಮಲ್ಲಿ ನಾನು ರ್ಯಾಂಪ್ ಮಾಡಲ್ ಕೂಡ ಆಗಿರ್ತೀನಿ, ಫೋಟೋಗ್ರಫಿ ನನ್ನ ಹಾಬಿ. ಸೊ ಫೋಟೋಗ್ರಫಿ ಮಾಡೋದು ತೊಗೊಂಡೋಗು ನಮ್ಮ ಹುಡುಗನ ಸ್ಟುಡಿಯೋನಲ್ಲಿ ಅದನ್ನ ಪ್ರಾಸೆಸ್ ಮಾಡಿಸ್ಕೊಂಬರೋದು ಫೋಟೋಸ್ನ. ನನಗೆ ಅದನ್ನು ಮಾಡೋಷ್ಟು ಕ್ಷಮತೆ ಇರಲಿಲ್ಲ, ಸೋಮೇರಿ ನಾನು. ಸೊ ಫೋಟೋ ತೆಗಿಯೋಕ್ಕೆ ಸಂತೋಷ, ಪ್ರಾಸೆಸ್ ಮಾಡಿ ಪ್ರಿಂಟ್ ತೆಗೆಯೋದೆಲ್ಲ ನನ್ನ ಕೈಯಲ್ಲಾಗಲ್ಲ ಅಂತ ನನ್ನ ಫ್ರೆಂಡ್ದು ಸ್ಟುಡಿಯೋ ಇತ್ತು, ಅಲ್ಲಿ ಹೋಗಿದ್ದೆ ಒಂದ್ಸಲ ಪ್ರಿಂಟ್ ತೊಗೊಂಬರೋಣ ಅಂತ. ಅವಾಗ ಅಲ್ಲಿ ಹುಬ್ಬಳ್ಳಿ ಹುಡುಗರು ಸಿನಿಮಾ ಫೋಟೋಶೂಟ್ ನಡೀತಾ ಇತ್ತು. ಸೊ ಅಲ್ಲಿ ಇದ್ದಂಥ ಅಂದರೆ ಬಂದವ್ರದ್ದೆಲ್ಲನೂ ಹಾಗೆ ಸುಮ್ಮನೆ ರ್ಯಾಂಡಮ್ ಕ್ಲಿಕ್ಸ್ ಮಾಡ್ತಾರೆ, ಕ್ಯಾಂಡಿಡ್ ಕ್ಲಿಕ್ಸು. ಸೊ ಅದರಲ್ಲಿ ನನ್ನ ಫೋಟೋನ ನಾನು ಐ ವಾಸ್ ಇನ್ ಟು ಫೋಟೋಗ್ರಫಿ. ಆಮೇಲಿಂದ ಕ್ಯಾಮ್ರಾ ಮಾರ್ಬಿಟ್ಟೆ, ಅದರ ಪ್ರಶ್ನೆ ಅಲ್ಲಿಂದ ಇಲ್ಲಿ ತನಕ ಮತ್ತೆ ಆ ಕಡೆ ಮುಟ್ಟಕ್ಕೆ ಹೋಗಲಿಲ್ಲ. ಸೊ ನನ್ನ ಫೋಟೋನ ತೆಗೆದಿದ್ದ ಬಂದವ್ರದ್ದು ಅಲ್ಲಿರೋರ್ದು ಅವರೆಲ್ಲ ರ್ಯಾಂಡಮ್ ಅಂದರೆ ಕ್ಯಾಂಡಿಡ್ ಕ್ಲಿಕ್ಸ್ ಮಾಡ್ಬೇಕಾರೆ ನಮ್ಮ ಆ ಸಿನಿಮಾ ಪ್ರೊಡ್ಯೂಸರ್ ಯೋಗೇಶ್ ಹುಣಸೂರು ಮತ್ತು ಮಹೇಶ್ ಅಂತ ಅವರು ಮತ್ತು ರಘುಜಯ ಅವರು ಡೈರೆಕ್ಟ್ರು ಸುಮ್ಮನೆ ಸ್ಟಿಲ್ ಸೆಕ್ ಮಾಡ್ತಾ ಇರ್ಬೇಕಾರೆ ನನ್ನ ಫೋಟೋ ಅಲ್ಲಿ ಪಾಪಪ್ ಆಗುತ್ತೆ. ಅದು ನೋಡ್ಬಿಟ್ಟು ಹುಡುಗ ಚೆನ್ನಾಗಿದ್ದಾನಲ್ಲ ಯಾರೋ ಇದು ಅಂತಾರೆ, ಏ ನನ್ನ ಫ್ರೆಂಡೇ ಫೋಟೋಗ್ರಾಫರ್ ಅವನು ಹಾಬಿ ಅವನಿಗೆ, ಸೊ ಇಲ್ಲೇ ಬಂದಿದ್ದ ಹಾಗೆ ರ್ಯಾಂಡಮ್ ಆಗಿ ತೆಗೆದೆ ಅಂತ, ಎಲ್ಲಿ ಕರಿ ನೋಡೋಣ ಅಂತ ಮೀಟ್ ಮಾಡ್ತಾರೆ. ಆವಾಗ ಮಾತಾಡ್ಕೊಂಡು ಅಲ್ಲಿ ಕಾಮನ್ ಫ್ರೆಂಡ್ ಗೊತ್ತಾಗುತ್ತೆ, ನಮ್ಮ ಕುಮಾರ್ ಬಿಸಿ ಕುಮಾರ್ ಪರಿಚಯ ಇರೋದು.
ಸೊ ಅವ್ರ ಮೂಲಕ ಅಂದರೆ ಕಾಮನ್ ಫ್ರೆಂಡು ಅನ್ನೋದು ಗೊತ್ತಾಗೋದ್ರಿಂದ ಮಾತು ಸ್ವಲ್ಪ ಜಾಸ್ತಿ ಬೆಳೆಯುತ್ತೆ, ಥಿಯೇಟ್ರ್ ಇನ್ನೊಂದು ಮತ್ತೊಂದೆಲ್ಲ ಪರಿಚಯ ಆಗುತ್ತೆ. ಏ ನೀನು ನಮ್ಮ ಪಿಕ್ಚರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡು, ನಾನು ಮಾಡಲ್ಲ ಅಂದರೆ ಸೀರಿಯಲ್ಲೇ ಸಿಗಲಿಲ್ಲ, ಇಲ್ಲಿ ಸಿನಿಮಾಗೆ ಬಂದ್ಬಿಟ್ಟು ನಾವು ಸೈಕಲ್ ಹೊಡೆದ್ಬಿಟ್ಟು ಯಾಕೆ ಅಂತ. ಸೊ ಸರಿ ಅಂದ್ಬಿಟ್ಟು ಇಲ್ಲ ನಾನು ಆಗಲ್ಲ ಅಂದರೆ ಹೇಗೆ ಅದೆಲ್ಲ ನೀನು ಆಗಲ್ಲ ಆಗಲ್ಲ ಏನು ಒಂದು ಕ್ಯಾರೆಕ್ಟರ್ ತುಂಬ ಏನು ನೀನು ಒಂದಷ್ಟು ದಿವಸ ಹಾಕೇನು ಮಾಡಲ್ಲ ಬಾ ಅಂದ್ಬಿಟ್ಟು ಒಂದು ಪಾತ್ರ ಕೊಡ್ತಾರೆ. ಒಂದು ಎರಡು ಮೂರು ಸೀನಿನ ಪಾತ್ರ ಅದು, ಸಿನಿಮಾ ಓಪನ್ ಆಗೋದು ನನ್ನ ಕ್ಯಾರೆಕ್ಟರ್ ಮೂಲಕ. ಬಟ್ ಆ ಸಿನಿಮಾ ಶೂಟಿಂಗ್ ಎಲ್ಲ ಆಗುತ್ತೆ, ರಿಲೀಸ್ ಆಗಲ್ಲ. ಸೊ ಆ ಪ್ರಾಸೆಸ್ಸಲ್ಲಿ ಹುಬ್ಬಳ್ಳಿ ಹುಡುಗರು ಅದಾದಮೇಲೆ ಇನ್ನೊಂದು ಸಿನಿಮಾ ಅವಕಾಶ ಬರುತ್ತೆ, ಆ ಸಿನಿಮಾ ಒಪ್ಕೋತೀನಿ ಅದರಲ್ಲಿ ಅದು ಒಪ್ಪ ಅದೊಂದು ಬೇರೆ ಕತೆ, ಅದು ಒಪ್ಪಿದ್ದು. ಆ ಸಿನಿಮಾ ಮಾಡಿ ಮುಗಿಸಿದ ನಂತರ ಅದರ ಅಸೋಸಿಯೇಟು ಅಂದರೆ ಸೆಟ್ಟಲ್ಲಿ ನನಗೂ ಆ ಅಸೋಸಿಯೇಟ್ ಡೈರೆಕ್ಟ್ರು ಸಿಕ್ಕಾಪಟ್ಟೆ ಕಿರಿಕಿರಿ, ಸಿಕ್ಕಾಪಟ್ಟೆ ಜಗಳ, ಒಬ್ಬರೊಬ್ಬರು ಬೈಕು ಆ ಥರ ಇರ್ತೀವಿ ಶೂಟಿಂಗ್ ಟೈಮಲ್ಲಿ. ಆ ಸಿನಿಮಾ ಮುಗಿದು ಅದು ರಿಲೀಸ್ ಆಗಕ್ಕೆ ಒಂದಷ್ಟು ಟೈಮ್ ಹಿಡಿಯುತ್ತೆ. ಬಟ್ ಆ ಮೀನ್ ವೈಲ್ ಒಂದು 8 ತಿಂಗಳ ನಂತರ ನನಗೆ ಕಾಲ್ ಬರುತ್ತೆ, ಅನ್ನೋನ್ನು ಬರಂತ ತೊಗೊಂಡ್ರೆ ನಮ್ಮ ಜಡೇಶ್, ಜಡೇಶ್ ಕೆ ಹಂಪಿ, ಕಾಟೇರ ಕತೆ ಬರೆದವನು. ಸೊ ಅವನು ಫೋನ್ ಬರುತ್ತೆ. ಆಗ ಏನಪ್ಪ ನನ್ನ ನೆನ್ಸ್ಕೊಂಡು ಫೋನ್ ಮಾಡಿದ್ಯಾ ನೀನು ಅಂತ ಶತ್ರುತ್ವ ಅನ್ನೋ ಥರ ಫೀಲಿಂಗ್ ನಮಗೆ. ಅಂಥದ್ರಲ್ಲಿ ಫೋನ್ ಮಾಡಿದಾಗ ಇಲ್ಲ ಇರ್ತಿ ಸಿನಿಮಾ ಹೊಸ ಸಿನಿಮಾ ಕೆಲಸ ಮಾಡ್ತಿದ್ದೀನಿ, ನಾಳೆ ಬೆಳಿಗ್ಗೆ ಫ್ರೀ ಇದೆಯಾ? ಹಾಂ, ಏನು ಏರ್ಫೋರ್ಸ್ ಅಲ್ವಾ ನಮ್ಮದು, ನಾನು ವಾಯುವಿಹಾರ ಅಂತ. ಸೊ ಸೊ ಸರಿ ಬೆಳಿಗ್ಗೆ ಹಂಗಾರೆ ಬಂದ್ಬಿಡು ಆಫೀಸ್ಗೆ, ಗಾಂಧಿನಗರ, ನಿಮಗೆ ಅಡ್ರೆಸ್ ಕಳಿಸ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಹೋಗಿ ನೋಡಿದ್ರೆ ಅವಾಗ ಗೊತ್ತಾಗುತ್ತೆ ಅದು ರಾಜಾಹುಲಿ ಸಿನಿಮಾದ ಆಫೀಸ್. ಸೊ ಅಲ್ಲಿಂದ ಒಂದು ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್, ದೊಡ್ಡ ರೆಪ್ಯೂಟೆಡ್ ಪ್ರೊಡಕ್ಷನ್ ಹೌಸ್. ಸೊ ಇಲ್ಲಿ ಪಕ್ಕ ಸಿನಿಮಾ ಹಾಗೆ ಆಗುತ್ತೆ, ರಿಲೀಸ್ ಆಗೇ ಆಗುತ್ತೆ ಅನ್ನೋ ಒಂದು ಡೆಫಿನಿಟಿಸಮ್ ಜೊತೆಗೆ ಆ ಸಿನಿಮಾ ಮಾಡ್ತೀನಿ. ಆ ಸಿನಿಮಾ ರಿಲೀಸ್ ಹಿಂದಿನ ಅದು ಅದೆಲ್ಲ ಒಂದು ಸರ್ಕಸ್, ಅದು ಒಂದು 1-2 ತಿಂಗಳು ಆಟಾಡ್ಸಿರೋದು ನಾನು ನಮ್ಮ ಜಡೇಶ್ ಅಂದರೆ ಅವ್ರು ನೋಡಿ ಇಷ್ಟ ಆಗಿ ಎಲ್ಲ ಆಗೋಗಿದೆ. ನನಗೆ ಹೇಳ್ತಾ ಇಲ್ಲ, ಏ ನಿಮಗೆ ಈ ವಾರ ಆಡಿಷನ್ ಇರುತ್ತೆ, ನೆಕ್ಸ್ಟ್ ವಾರ ಆಡಿಷನ್ ಇರುತ್ತೆ, ಪ್ರಿಪೇರ್ ಆಗಿರು, ರೆಡಿ ಆಗಿರು, ಹಂಗೆ ಹಿಂಗೆ ಫೀಡ್ ಮಾಡಿಕೊಂಡೆ ಅವ್ರು ತನಂತರ ಒಂದು ನನ್ನ ಸಣ್ಣ ನರ್ವಸ್ನೆಸ್ ಇರುತ್ತೆ. ಅಂದರೆ ಇವತ್ತು ನಾಳೆ ಅಂತ ಒಂಥರ ಇರುತ್ತಲ್ಲ, ಇರಿಟೇಷನ್ ಜೊತೆಗೆ ನರ್ವಸ್, ಇರಿಟೇಷನ್ ಜೊತೆಗೆ ನರ್ವಸ್ನೆಸ್ ಅದು. ಸೊ ಆ ಥರದಲ್ಲಿ 1-1.5 ತಿಂಗಳು ಕಳೆದ್ಮೇಲೆ ಇದೆಲ್ಲ ಫೈನಲ್ಲು, ಪ್ರೊಡ್ಯೂಸರ್ ಬರ್ತಿದ್ದಾರಪ್ಪ ಇವತ್ತು ಆಡಿಷನ್ ಪಕ್ಕ ಬಂದ್ಬಿಡು ಅಂತ ಕೆ ಮಂಜು ಅವ್ರ ಆಫೀಸ್ಗೆ ಹೋದರೆ ಅಲ್ಲಿ ಆಡಿಷನ್ಗೆ ನಾನು ತಯಾರಾಗಿ ಹೋಗಿರ್ತೀನಿ. ನನಗೆ ಫಾರ್ಮೇಟ್ ಏನೂ ಗೊತ್ತಿಲ್ಲ, ಯಾರನ್ನೂ ಇಂಡಸ್ಟ್ರಿಯವ್ರನ್ನ ನೋಡೂ ಇಲ್ಲ ಸರಿಯಾಗಿ ಹತ್ತಿರದಿಂದ. ನಾನು ಮಾಡಿದ್ದು ಮುಂಚೆ ಮಾಡಿದ್ದು ಸಿನಿಮಾ ಒಂದು ರಿಲೀಸ್ ಆಗಿಲ್ಲ, ಇನ್ನೊಂದು ಚಿಕ್ಕ ಸಿನಿಮಾ, ಅದು ಅದು ಈ ಥರದ್ದೆಲ್ಲ ಪ್ರಾಸೆಸ್ ಇಲ್ಲ ಅದಕ್ಕೆ. ಸೊ ಆವಾಗ ಆಡಿಷನ್ಗೆ ಅಂತ ನಾನು ಹೋದರೆ ನಂತರ ಅಲ್ಲಿ ಕೆ ಮಂಜುವರು ಬಂದು ಒಂದಷ್ಟು ಯಾರ್ಯಾರು ಇರ್ತಾರೆ ಮಾತಾಡ್ಕೊಂಡು ನನ್ನ ಕರೀತಾರೆ ಒಳಗೆ. ಹಾಂ ಏನಪ್ಪ ಎಷ್ಟಾಗತ್ತೆ ಅಂತಾರೆ. ನಾನು ಎಷ್ಟಾಗತ್ತೆ ಯಾವುದು ಇದು ಆಡಿಷನ್ಗೆ ಅಂತ ಹೋದ್ರೆ ಜಡೇಶನ್ ಮಕ್ಕ ನೋಡ್ಕೊಂಡು ಏನು ತೊರೆಯುತ್ತಾರೆ ಸನ್ನೆ ಮಾಡ್ತಾನೆ. ಆವಾಗ ನನಗೆ ಗೊತ್ತೂ ಇರಲ್ಲ ಏನು ಹೆಂಗೆ ದುಡ್ಡು ಕೊಡ್ತಾರೆ ಅನ್ನೋದೇ ಗೊತ್ತಿಲ್ಲವೇ, ಇದಕ್ಕೆ ಮುಂಚೆ 2 ಸಿನಿಮಾ ಕೊಟ್ಟಿಲ್ವೇ. ಸೊ ಆವಾಗ ನಿರೀಕ್ಷೆನೂ ಇಲ್ಲ, ನಾನು ಅದೇ ನಾನು ರೆಡಿ ಆಗಿರೋದು ಆಡಿಷನ್ಗೆ, ಅದರ ಡೈಲಾಗ್ಗಳು ಅಂದರೆ ಇಷ್ಟು ಡೈಲಾಗ್ ಹೇಳೋಣ, ಫುಲ್ ಇಂಪ್ರೆಸ್ ಮಾಡೋಣ ಆ ಥರ ಎಲ್ಲ ನಾನಿರೋದು. ಸೊ ಪೇಮೆಂಟು ಅಂತ ಬಂದಾಗ ಒಂದು ಸ್ವಲ್ಪ ಅಂದರೆ ಐ ಆಮ್ ಶೆಲ್ ಶಾಕ್ಡ್, ಏನು ಒಂದು ಗೊತ್ತಿಲ್ಲ, ಏ ಇಲ್ಲ ಒಂದು ಜನ ಏನು ಪರವಾಗಿಲ್ಲ ಪೇಮೆಂಟ್ ಏನು ಬೇಡ, ಏ ಹಂಗೆಲ್ಲ ಅನ್ಬಾರ್ದಪ್ಪ ಇಲ್ಲಿ ಕಾಸು ಕೆಲಸ ಮಾಡ್ತೀಯಾ ಕಾಸು ಇಸ್ಕೋಬೇಕು ಅಂತ ಹೇಳಿ ಆಗ ನನಗೆ ಅಡ್ವಾನ್ಸ್ ಅಂತ ಒಂದು ಸಣ್ಣ ಮೊತ್ತ ಕೊಡ್ತಾರೆ. ಸೊ ಆವಾಗ ನನಗೆ ಕನ್ಫರ್ಮ್ ಆಗುತ್ತೆ, ಎಸ್ ಐ ಮೀನ್ ರಾಜಾ ಯಾ. ನನಗೆ ಗೊತ್ತಿಲ್ಬೇಕು ಈಗ ಬೇಕು ಅಂದ್ರೆ ಹೆಂಗೆ ಕೇಳಲಿ ನಾನು, ಯಾವ ರೀತಿ ಇದು ಯಾವ ರೀತಿ ಫಂಕ್ಷನ್ ಆಗುತ್ತೆ ಅನ್ನೋದು ಗೊತ್ತಿಲ್ವೇ, ಈ ಡಿಸ್ಕಷನ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ವಲ್ಲ. ಸೊ ಒಂದು ಇನ್ನೊಸೆನ್ಸ್ ಅದು. ಸೊ ಆ ನಂತರ ಓಕೆ ಫೈನ್ ಇದು ಓಕೆ ಐ ಮೀನ್ ಅನ್ನೋದು ಗೊತ್ತಾಗುತ್ತೆ, ಅದಕ್ಕೆ ಒಂದಷ್ಟು ತಯಾರಿ ಮಾಡ್ತಾ ಇರ್ತೀನಿ. ಸೊ ಹಂಗೆ ಶುರು ಆಗಿದ್ದು. ರಾಜಾಹುಲಿ ರಿಲೀಸ್ ಹಿಂದಿನ ದಿವಸನೂ ನಾನು ರೆಡಿಯಾಗಿರ್ತೀನಿ, ಸರ್ಟಿಫಿಕೇಟ್ ಎಲ್ಲ ಜೋಡಿಸ್ಕೊಂಡು ಈ ಸಿನಿಮಾ ನಾಳೆ ಏನಾದ್ರು ವರ್ಕ್ ಆಗಲಿಲ್ಲ ಅಂದರೆ ನಾಳೆದಿಂದ ಇಂಟರ್ವ್ಯೂ ಕೊಡೋಕ್ಕೆ ಶುರು ಮಾಡೋಣ, ಕೆಲ್ಸಕ್ಕೆ ಹೋಗೋಣ ಅಂತ. ಸೊ ಫಾರ್ಚುನೇಟ್ಲಿ ಅಂತ ಅನಿವಾರ್ಯತೆ ಬರೋದೇ ಇಲ್ಲ, ರಿಲೀಸ್ ದಿವಸನೇ ತುಂಬ ಹಿಟ್ ರಿಪೋರ್ಟ್ ಬರುತ್ತೆ. ನನಗೆ ಒಂದು ಪ್ರಾಸೆಸ್ಸಲ್ಲಿ ತುಂಬ ಕಲಿತೆ ನಾನು, ಅಂದರೆ ಸಿನಿಮಾನೂ ಕಲಿತೆ, ಸಿನಿಮಾ ಹೆಂಗೆ ಮಾಡ್ತಾರೆ ಅನ್ನೋದು ಕಲಿತೆ, ಸೆಟ್ ಹೇಗಿರುತ್ತೆ ಅನ್ನೋದು ಕಲಿತೆ, ಎಕ್ಸಿಕ್ಯೂಷನ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಕಲಿತೆ. ಅದರ ನಂತರ ನನಗೆ ತುಂಬ ತುಂಬ ಖುಷಿಯಾಗಿದ್ದು ಯಶ್ ಇದ್ದ ರೀತಿ, ತುಂಬಾ ತುಂಬಾ ವೆರಿ ಪ್ರಾಲಿಫಿಕಲಿ ಇದು ಹಿಂಗೆ ಇರುತ್ತೆ, ಇದು ಹಿಂಗೆ ಇರಬೇಕು, ನಾನು ಹಿಂಗೆ ಕೆಲಸ ಮಾಡಬೇಕು, ಈ ಸಿನಿಮಾ ಈ ರೀತಿ ವರ್ಕ್ ಆಗುತ್ತೆ, ಇಂಥ ಕಂಟೆಂಟ್ ಇದ್ದರೆ ಸಿನಿಮಾದಲ್ಲಿ ಪ್ಲಸ್ ಆಗುತ್ತೆ, ಪ್ರತಿಯೊಂದು. ಆ್ಯಂಡ್ ಜೊತೆಗೆ
ಎಡಿಟಿಂಗ್ ಇರಲಿ ಡಬ್ಬಿಂಗ್ ಇರಲಿ, ಎಷ್ಟು ಬಂದು ಕೂತ್ಕೊಳ್ಳೋರು, ನೋಡೋರು, ಗಮನಿಸೋರು, ಅಲ್ಲಿ ಏನಾದ್ರು ಕರೆಕ್ಷನ್ ಇದ್ದರೆ ಮಾಡಿಸೋರು, ಹೇಳೋರು. ಸೊ ಆ ಇನ್ವಾಲ್ವ್ಮೆಂಟ್ ನೋಡಿ ನನಗೆ ನಾನು ಸಿಕ್ಕಾಪಟ್ಟೆ ಫಿದ. ಗುರು ಇದು ಈ ಅಪ್ಪ ಯಾಕೆ ಮಾಡಬೇಕು, ನೆಸಿಟಿ ಇಲ್ವಲ್ಲ. ಆದರೂ ಬಂದು ಆ ಸಿನಿಮಾ ಮೇಲಿರೋ ಆ ಶ್ರದ್ಧೆ, ಆ ಒಂದು ಆಸಕ್ತಿ, ಒಲವು, ಅದು ಅಷ್ಟೆಲ್ಲ ಮಾಡಿಸ್ತಾ ಇತ್ತು ಅನಿಸುತ್ತೆ ಅವ್ರ ಕೈಯಲ್ಲಿ. ಅಂದರೆ ಇವತ್ತಿಗೂ ಹಿ ಇಸ್ ದ ಸೇಮ್. ಆ್ಯಂಡ್ ಏನೋ ಸಿನಿಮಾ ಗೆಲ್ತು ನಾನು ಇವತ್ತು ಸೂಪರ್ ಸ್ಟಾರು ಅನ್ನೋ ಒಂದು ಕಾರಣಕ್ಕೆ ಕೆಲಸ ಮಾಡದೆ ಕೂರಲ್ಲ. ಇವತ್ತಿಗೂ ಅದೇ ರೀತಿ ಎಫರ್ಟ್ ಹಾಕ್ತಾರೆ ಆ್ಯಂಡ್ ಹೇಳಿದ್ದನ್ನೇ ಮಾಡ್ತಾರೆ, ಅಂದ್ಕೊಂಡಂಗೆ ಕೆಲಸ ಮಾಡಿ ತೋರಿಸ್ತಾರೆ. ಅದು ನಾನು ಚಲದಂಕಮಲ್ಲ ಅಂತ ಕರೆಯೋದು, ಟೈಟ್ಲ್ ಕೊಟ್ಟರು ದೇಶಕ್ಕೆ. ಸೊ ತುಂಬ ನನ್ನನ್ನು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಆ ಥರದವರು ತುಂಬ ಜನ ಅಂದರೆ ಇನ್ಫ್ಲೂಯೆನ್ಸ್ ಆಗ್ತೀವಿ ಅವ್ರು ನೋಡ್ತಾ, ಇಟ್ಸ್ ವೆರಿ ಇನ್ಫೆಕ್ಷಿಯಸ್. ಆ ಥರದ್ದು ಒಂದು ಶ್ರದ್ಧೆ, ಆ ಥರದ್ದೊಂದು ಗೌರವ, ಎಷ್ಟೇ ಏನೇ ಆದರೂ ಆ ಒಂದು ಸಿನಿಮಾ ಮೇಲಿನ ಪ್ರೀತಿ ಕಂಡಾಗ ನಾನು ಈ ಥರ ಕೆಲಸ ಮಾಡಬೇಕಪ್ಪ ಅನಿಸುತ್ತೆ. ನನಗೆ ಆ ಒಂದು ಆಯಾಮ ಬಂದಿದ್ದೇ ಯಶಿಂದ, ಯಶ್ನ ನೋಡಿ. ಸೊ ಅವರು ನನಗೆ ಇಸ್ ಆಲ್ವೇಸ್ ಮೈ ಇನ್ಸ್ಪಿರೇಷನ್. ಆ ಸಿನಿಮಾ ಸಿಗದೆ ಹೋಗಿದ್ದಿದ್ರೆ ಅಥವಾ ಆ ಸಿನಿಮಾ ವರ್ಕ್ ಆಗಿಲ್ಲ ಅಂದಿದ್ರು ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ. ಯೂಟರ್ನ್ ಅದು ಇಂಪ್ಯಾಕ್ಟ್ ಆಫ್ ಸಿನಿಮಾ. ಆ್ಯಂಡ್ ಸಿನಿಮಾಗಿರೋ ಪೊಟೆನ್ಷಿಯಲ್ಲು ಅಥವಾ ಶಕ್ತಿ ಅದು, ಸಿನಿಮಾ ಕೆನ್ ಪ್ರೊಪೆಲ್ ಯು ಟು ಎನಿ ಎಕ್ಸ್ಟೆಂಟ್. ಸೊ ಈಗ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ನಾವು ಕರಿತಾ ಇದ್ದೀವಲ್ಲ, ಸೊ ಅದರ ಅದು ಯಾವುದ್ರಿಂದ ಸಾಧ್ಯ ಆಯಿತು? ಸಿನಿಮಾದಿಂದ. ನಮ್ಮ ಕನ್ನಡ ಸಿನಿಮಾ ಅಂತಲೇ ಶುರುವಾದಂಥ KGF ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಕಾರಣ ಸಿನಿಮಾಗಿರೋ ವ್ಯಾಪ್ತಿ ಅದು, ಸಿನಿಮಾ ಕಂಟೆಂಟ್ಗಿರೋ ಶಕ್ತಿ ಅದು. ಸಿಕ್ಕಾಬಿಟ್ಟೆ ಅಂದರೆ ನಾನು ಇಲ್ಲಾಂದರೆ ಡಿಸೈಡ್ ಅಲ್ಲ, ನಾನು ಇಲ್ಲಿ ಹೊರಟು ಬಿಡ್ತೀನಿ, ಇಂದ ಇಲ್ಲಿಂದ ಇಂಡಸ್ಟ್ರಿನ ಕಾಲು ಕಿತ್ತು ಬಿಡ್ತೀನಿ ಅಂತ. ಸೊ ರಿಲೀಸಸ್ ಆಯಿತು ಕಪಾಲಿ ಮೇನ್ ಸೆಂಟ್ರು. ಸೊ ಹೋದ್ವಿ. ಸೊ ಶೋ ರನ್ ಟೈಮಲ್ಲಿ ಚೆನ್ನಾಗಿತ್ತು, ಆಡಿಯನ್ಸ್ ರಿಯಾಕ್ಷನ್ಸ್ ಇತ್ತು. ನಮ್ಮನ್ನೆಲ್ಲ ಒಂದೆರಡು ಪಾಯಿಂಟೆಲ್ಲ ನೋಡಿ ಬೈಕೊಂಡ್ರು, ನನ್ನ ಮಗನ ಬಿಡ ಬಡ ಬಡ ನನ್ನ ಮಗನ ಅಂತ ವಂಶನೆಲ್ಲ ಕರೆದ್ರು. ಸೊ ಅದೆಲ್ಲ ಆದಾಗ ನನಗೆ ತುಂಬ ಅಂದರೆ ಆಡಿಯನ್ಸ್ ರಿಯಾಕ್ಷನ್ಸ್ ಚೆನ್ನಾಗಿದೆಯಲ್ಲ ಅಂತ. ಶೋ ಮುಗೀತು ಈಚೆ ಬರ್ತಿದ್ದಂಗೆ ಜನ ಅಲ್ಲಿ ನಾನು ನೋಡಿದ್ದೇನೆ, ನಂಗೆ ಮೆಟ್ಲು ಇಳ್ಕೊಂಬರಲಿಲ್ಲ ಕೆಳಗೆ, ಹೊತ್ಕೊಂಬಂದ್ಬಿಟ್ರು. ಸೊ ಅದು ನನಗೆ ಫಸ್ಟ್ ಅನುಭವ, ಅಂದರೆ ಜನರ ಪ್ರೀತಿ, ಜನರು ಯಾವ ರೀತಿ ಸ್ಪಂದಿಸ್ತಾರೆ ಒಳ್ಳೆ ಸಿನಿಮಾಗೆ, ಅದು ಒಳ್ಳೆ ಪಾತ್ರಕ್ಕೆ. ಅದು ಲೈಕ್ ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಅದು ನನಗೆ. ಸೊ ಅಲ್ಲಿ ಶುರುವಾಯಿತು ಆ್ಯಕ್ಚುಲಿ ಜರ್ನಿ. ಇಲ್ಲಿಂದ ನಾನು ಕರೆಕ್ಟ್ ನಾನು ಸಿನಿಮಾದಲ್ಲೇ ಮುಂದುವರಿತೀನಿ, ನನ್ನ ಪ್ರೊಫೆಷನ್ ಸಿನಿಮಾ ಅಂತ ಡಿಸೈಡ್ ಮಾಡಿದ್ದಾಗಲಿ. ಸೊ ಒಂದು ದೊಡ್ಡ ಗೆಲುವು ಒಬ್ಬ ಹೊಸ ಕಲಾವಿದರಿಗೆ ಅಥವಾ ದೊಡ್ಡ ಆಕಾಂಕ್ಷೆ ಇಟ್ಕೊಂಡ್ಬರೋ ಕಲಾವಿದರು ಬಹಳ ಮುಖ್ಯ. ಈ ಗೆಲುವು ದೊಡ್ಡದು ಸಣ್ಣದು ಅನ್ನೋಕ್ಕಿಂತ ಅಂದರೆ ದೊಡ್ಡದಾದಷ್ಟು ಇಟ್ ಮ್ಯಾಗ್ನಿಫೈಸ್ ಅಲ್ಲ, ಇಟ್ ಆ್ಯಂಪ್ಲಿಫೈಸ್ ಯುವರ್ ಇಂಟ್ರೆಸ್ಟ್. ಸೊ ಗೆಲುವು ಖಂಡಿತವಾಗ್ಲೂ ಒಂದು ಹೊಸ ಭರವಸೆ ಹುಟ್ಟಿಸುತ್ತೆ, ಹೊಸ ನಿರೀಕ್ಷೆ ಹುಟ್ಟಿಸುತ್ತೆ. ಆ್ಯಂಡ್ ಅವತ್ತು ರಾಜವಲ್ಲಿ ಮುಗಿಸ್ಕೊಂಡು ನಾನು ಚಿಕ್ಕಣ್ಣ ಹರ್ಷ ಮಂಜು ಮಾಡೋದೇ ಇಲ್ಲ, ಎದುರುಗಡೆ ಇಂದ್ರಪ್ರಸಾದ್ ಹೋಟ್ಲಲ್ಲಿ ತಿಂಡಿ ತಿಂತಾ ಇದ್ವಿ. ಆಗ ಯಶ್ ಅವರು ಫೋನ್ ಮಾಡ್ತಾರೆ, ಚಿಕ್ಕಣ್ಣ ನಂಬರ್ಗೆ ಫೋನ್ ಮಾಡಿ ಒಸಿಟ್ಟು ಕೊಡು ಅಂತ ಅಂದರೆ ಮಾತಾಡ್ತಿರ್ಬೋದು, ಒಸಿಟ್ಟು ಕೊಡು ಇಲ್ಲ ಇದ್ದಾನೆ ಅಂದರೆ ಇಸ್ಕೊಂಡೆ ಮಾತಾಡ್ತೀನಿ. ನೋಡು ಸಿನಿಮಾ ದೊಡ್ಡ ರಿಪೋರ್ಟ್, ಒಳ್ಳೆ ಹಿಟ್ ರಿಪೋರ್ಟ್ ಬಂದಿದೆ, ಇನ್ನು ಮುಂದೆ ಬ್ಯುಸಿ ಆಗ್ತೀಯ, ಆಫರ್ಗಳು ಹುಡ್ಕೊಂಬರ್ತಾರೆ, ಬಂದ ಆಫರ್ಗಳನ್ನ ಸುಮ್ಮನೆ ಬಂತು ಅಂತ ಬಂದಿದ್ದನ್ನೆಲ್ಲ ಮಾಡ್ಕೋಬೇಡ, ಕೇಳು ಕಥೆ, ನಿನಗಿಷ್ಟ ಆಗುತ್ತಾ, ನೀನು ಇದನ್ನು ಪುಲ್ ಆಫ್ ಮಾಡ್ಬೋದು ಅಂತ ನಿಂಗೆ ಅನಿಸುತ್ತಾ. ಸೊ ನೀನು ಮಾಡಿದ್ರೆ ಈ ಕ್ಯಾರೆಕ್ಟರ್ ಯಾವುದೊಂದು ಕ್ಯಾರೆಕ್ಟರ್ ಅನ್ಕೋತೋ, ಯಾವುದೊಂದು ಸಿನಿಮಾ ಹೀರೋ ಆಗಿ ಆಫರ್ ಬರುತ್ತೆ ಅಂತ ಇಟ್ಕೋ, ಅದನ್ನು ನೀವು ಪುಲ್ ಆಫ್ ಮಾಡ್ತೀನಿ ಅನ್ನೋ ಡೆಫಿನಿಟಿಸಮ್ ನಿಂಗೆ ಇರುತ್ತಾ, ನೋಡಿಕೊಂಡು ಒಪ್ಕೋ ಅನ್ನೋ ಒಂದು ಕಿವಿ ಮಾತು ಹೇಳ್ತಾರೆ. ಅಲ್ಲಿಂದ ಸ್ಟಾರ್ಟೆಡ್ ಆ್ಯಕ್ಚುಲ್ ಜರ್ನಿ. ಅದು ಕೂಡ ದೊಡ್ಡ ಪಾಠ ನೋಡಿ, ಸಿಕ್ಕಾಪಟ್ಟೆ ದೊಡ್ಡ ಪಾಠ. ಆ ದಿನವೇ ರಾಜಾವಲ್ಲಿ ರಿಲೀಸ್ ಆಗಿದ್ದ ದಿವಸನೇ ಎರಡು ಸಿನಿಮಾ ಹೀರೋ ಆಗಿ ಆಫರ್ ಬರುತ್ತೆ ನನಗೆ, ಸಂತೋಷಕ್ಕೆ ಒಪ್ಕೊಂಡು ಬಿಡ್ತೀನಿ. ಆಮೇಲಿಂದ ಭಯ ಶುರು ಆಗ್ಬಿಟ್ಟು, ಅಂದರೆ ಪ್ರಿಪೇರೇಷನ್ನೇ ಇಲ್ಲ ನನಗೆ, ಇಲ್ಲಿ ಏನು ಬಂದು ಏನೇ ಮಾಡ್ತಿದ್ರು ನಾನು ಇಲ್ಲೇ ಬಂದು ಕಲ್ತಿರೋದು, ನಾನು ಸ್ಟಂಟ್ಸ್ ಪ್ರಾಕ್ಟಿಕಲಿ ಆನ್ ಜಾಬ್ ಟ್ರೈನಿಂಗ್, ಆನ್ ಫೀಲ್ಡ್ ಟ್ರೈನಿಂಗ್. ಆ್ಯಂಡ್ ಕ್ಯಾಮ್ರಾ ಹಿಂದೆನೂ ತುಂಬ ಕೆಲಸ ಮಾಡ್ತೀನಿ ನಾನು, ಅಂದ್ರೆ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ, ಸ್ಕ್ರಿಪ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ. ಸೊ ಈ ಎಲ್ಲ ಅನುಭವಗಳು ನನಗೆ ಒಂದಷ್ಟು ಕಲಿಸುತ್ತೆ. ಆ್ಯಂಡ್ ಆ್ಯಸ್ ಆನ್ ಆ್ಯಕ್ಟರ್ ನಾನು ಆ್ಯಕ್ಟ್ ಮಾಡ್ತಾ 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 ಈ ಫೈಟ್ ಆಗಲಿ, ಡ್ಯಾನ್ಸಿಂಗ್ ಮೊದಲು ಆ್ಯಕ್ಚುಲಿ ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ಮಾಡ್ತಿದ್ದೆ, ಆ್ಯಕ್ಟರ್ ಆದಮೇಲೆ ಸ್ವಲ್ಪ ಔಟ್ ಆಫ್ ಟಚ್ ಆಗಿಬಿಡಿದೆ ಡ್ಯಾನ್ಸು, ಸಿಂಗಿಂಗ್ ಅಂತೂ ಇದ್ದಿದ್ದೆ. ಸೊ ಅದು ಫಸ್ಟ್ ಲವ್ ಆಫ್ ಲೈಫ್. ಸೊ ಈ ಎಲ್ಲ ತಯಾರಿಗಳು ಅನ್ನೋದಕ್ಕೆ ಯಾವತ್ತೂ ನನಗೆ ಅಂದರೆ ನನಗೆ ಗೊತ್ತಿದ್ದಿದ್ರೆ ನಾನು ಆ್ಯಕ್ಟರ್ ಆಗ್ತೀನಿ ಅಂತ ತಯಾರಿ ಮಾಡ್ಕೋತಿದ್ದೆ ನಾನು, ಅಂಥದ್ದಕ್ಕೆ ಅವಕಾಶ ಇರಲಿಲ್ಲ. ಆ್ಯಂಡ್ ಆ ನಂತರದಲ್ಲಿ ಯಾವಾಗ ಓಕೆ ಇದೆ ನನ್ನ ಕರಿಯರ್ ಅಂತ ನಾನು ಡಿಸೈಡ್ ಆದರೆ ಆವಾಗ ತಯಾರಿ ಮಾಡ್ಕೋಬೇಕು ಅನ್ನೋ ಅದು ದುಡ್ಡಿರಲಿಲ್ಲ, ಇನ್ನೊಬ್ಬರ ಹತ್ರ ಕೇಳೋಕೆ ಗೊತ್ತಿಲ್ಲ, ಅಂಥದ್ರಲ್ಲೂ ಬದುಕಕ್ಕೆ ಅಂತಲೇ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ. ಸಿನಿಮಾ ಹಿಟ್ಟಾದ ಮೇಲೆ ಒಂದಷ್ಟು ಆಫರ್ಗಳು ಬರ್ತವೆ, ದುಡ್ಡು ಬರಲ್ಲ. ಒಂದು 5 ವರ್ಷ ನಾನು ಹೆಚ್ಚು ಕಡಿಮೆ ಜೀರೋ ಇನ್ಕಮ್,
ಎಲ್ಲಿ ತನಕ ಅಂದರೆ ರಾಜಾಹುಲಿ ಹಿಟ್ಟಾಗಿ ಗೋಧಿ ಬಣ್ಣ ರಿಲೀಸ್ ಆಗಿ ಹಿಟ್ಟಾಗೋ ತನಕ ದುಡಿಮೆನೇ ಇರಲ್ಲ, ಗೋಧಿ ಬಣ್ಣ ಹಿಟ್ಟಾಗೋ ತನಕ. ಸೊ ಅಂದರೆ ಸಣ್ಣ ಪುಟ್ಟ ಅಮೌಂಟ್, ಹಾಂ ಸಣ್ಣ ಪುಟ್ಟ ಅಮೌಂಟ್ ಬರೋದು ಬಂದಿದ್ದಲ್ಲಿ ಜಿಮ್ ಅವರ ಪಾತ್ರದಿಂದ ಪಾತ್ರಕ್ಕೆ ವೇರಿಯೇಷನ್ ಬೇಕು ಅಂದರೆ ಬಾಡಿಲಿ ಚೇಂಜಸ್ ಇರುತ್ತೆ, ಅಡಾಪ್ಟೇಷನ್ ಇರುತ್ತೆ, ಅದಕ್ಕೆಲ್ಲ ಸರ್ಕಸ್ ಮಾಡಲೇಬೇಕು, ವರ್ಕೌಟ್ ಮಾಡಲೇಬೇಕು, ಡಯಟ್ ಮಾಡಲೇಬೇಕು, ಆ್ಯಂಡ್ ತಿಂಗಳಾಯಿತು ಅಂದರೆ ಮನೆ ಬಾಡಿಗೆ ಕಟ್ಟಬೇಕು, ಸೇವಿಂಗ್ಸ್ ಎಲ್ಲ ಎಷ್ಟು ವರ್ಷ ಅಂತ ಸೇವಿಂಗ್ಸ್ ಇರುತ್ತೆ. ಓ ನಾ ದುಡ್ದಿರೋ ದುಡ್ಡು ಒಂದಷ್ಟು ವರ್ಷದ ದುಡಿಮೆ ಎಷ್ಟು ವರ್ಷ ಬರೋಕ್ಕೆ ಸಾಧ್ಯ. ಸೊ ಸಾಲಗಳು ಮಾಡು, ಜೊತೆಗೆ ನನ್ನ ಆತ್ಮೀಯ ಗೆಳೆಯರು ಸಾಥ್ ಕೊಡ್ತಾರೆ ನನಗೆ. ಸೊ ಅವರಿಲ್ಲ ಅಂದರೆ ಪ್ರಾಬಬ್ಲಿ ಮತ್ತೆ ಈ ಜರ್ನಿನೂ ಸಿಂಗಿಂಗ್ ಡಿಸ್ಕಂಟಿನ್ಯೂ ಆಯ್ತಲ್ಲ, ಆ ರೀತಿ ಆ್ಯಕ್ಟಿಂಗು ಡಿಸ್ಕಂಟಿನ್ಯೂ ಆಗ್ಬಿಟ್ರೆ ಅದೇನು. ಸೊ ಅವ್ರುಗಳ ಸಹಾಯ, ಅವ್ರುಗಳ ಕೊಡುಗೆ ನನ್ನ ಲೈಫ್ ಮೇಲೆ ತುಂಬ ದೊಡ್ಡದು. ಸೊ ಗೋಧಿ ಬಣ್ಣ ಸಾಧಾರಣವಾಗಿ ಕಟ್ಟು ರಿಲೀಸಾಗಿ ಹಿಟ್ಟಾಗೋವರೆಗೂ ನನ್ನ ದುಡಿಮೆ ಓವರಾಲ್ ಸೇರಿಸ್ಕೊಂಡ್ರು 2,40,000 ಏನೋ ದುಡ್ದಿರ್ತೀನಿ 5 ವರ್ಷಕ್ಕೆ. ರಾಜಾಹುಲಿಗೂ ಮುಂಚೆ 2011 ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡ್ತೀನಲ್ಲ, ಅಲ್ಲಿಂದ 2016 ಜೂನ್ ಜುಲೈವರೆಗೂ ನನ್ನ ಆದಾಯ 2,40,000, ಖರ್ಚು 15-20 ಲಕ್ಷದ ಮೇಲಾಗಿರುತ್ತೆ. ಗ್ರಿಟ್ಟು, ಡಿಟರ್ಮಿನೇಷನು, ಪೇಷನ್ಸು, ಆಂಬಿಷನ್ನು ಎಲ್ಲ ಇರಬೇಕು. ಸೊ ಹಿಂಗೋ ಬಣ್ಣತನ ಇತ್ತು, ಯಾಕೆ ಏನು ನನಗೆ ಹೇಳ್ತೋ ಗೊತ್ತಿಲ್ಲ, ಕೆಲಸ ಬಿಟ್ಬಿಡು ಇದರಲ್ಲಿ ಮುಂದುವರಿ ಅಂತ. ಸೊ ಅದೇ ಬಣ್ಣತನೇ ಅಷ್ಟು ವರ್ಷ ಕಾಯೋದಕ್ಕೂ ಸ್ಫೂರ್ತಿ ಕೊಡ್ತು. ಆ್ಯಂಡ್ ಗೋಧಿ ಬಣ್ಣ ಆದಮೇಲಿಂದ ದುಡಿಯೋಕ್ಕೆ ಶುರು ಮಾಡಿದೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೆ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.